ಸುಜ್ಞಾನ ಯೂಟ್ಯೂಬ್ ಚಾನಲಿನ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಿಮ್ಮ ಮೊಬೈಲ್ನಲ್ಲಿ ಅಥವಾ ವೆಬ್ ಬ್ರೌಸರ್ನಲ್ಲಿ ಕೆಳಗೆ ತೋರಿಸಿರುವ ರೀತಿ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಉಚಿತವಾಗಿ ನೋಟಿಫಿಕೇಷನ್ನ ಪಡೆಯಲು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಪ್ರಿಯ ವೀಕ್ಷಕರೇ ಸುಜ್ಞಾನಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಹತ್ತನೇ ತರಗತಿ ಪಾಸ್ ಮಾಡಿರ್ತಕ್ಕಂಥ ಸ್ಟೂಡೆಂಟ್ಸ್ ಯಾವೆಲ್ಲ ಸ್ಕಾಲರ್ಶಿಪ್ಗಳಿಗೆ ಅಪ್ಲೈ ಮಾಡ್ಬೋದು ಅನ್ನೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿದ್ಯಾದನ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅನ್ನೋದು ಸರೋಜಿನಿ ದಾಮೋದರನ್ ಫೌಂಡೇಶನ್ ಕಡೆಯಿಂದ ನಡೆಸ್ತಕ್ಕಂಥ ಒಂದು ಸ್ಕಾಲರ್ಶಿಪ್ ಸ್ಕೀಮ್ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಿಲಿಟಿ ಬಂದು ಯಾವುದೇ ವಿದ್ಯಾರ್ಥಿ ತೊಂಬತ್ತು ಪರ್ಸೆಂಟ್ಗಿಂತ ಅಧಿಕ ಮಾರ್ಕ್ಸನ್ನು ತೆಗೆದಿರಬೇಕು ಅಥವಾ ನೈನ್ ಸಿ ಜಿ ಪಿ ಎ ತೆಗೆದಿರಬೇಕು ಫ್ಯಾಮಿಲಿಯ ಇನ್ಕಮ್ ಎರಡು ಲಕ್ಷದ ಒಳಗಡೆ ಇರಬೇಕು ಮತ್ತು ಈ ಒಂದು ಸ್ಕಾಲರ್ಶಿಪ್ನ ಬೆನಿಫಿಟ್ಸ್ ಬಂದು ಪ್ರತಿ ವರ್ಷಕ್ಕೆ ಆರು ಸಾವಿರದಂತೆ ಎರಡು ವರ್ಷಗಳ ಕಾಲ ಕೊಡ್ತಾರೆ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ ಲಿಂಕನ್ನು ಕೊಡ್ತಾರೆ ಆಗ ಈ ವೆಬ್ಸೈಟಿಗೆ ಬಂದು ನೀವು ಅಪ್ಲೈ ಮಾಡಬಹುದಾಗಿರುತ್ತೆ ಎರಡನೇದಾಗಿ ಮೋದಿ ಫೌಂಡೇಶನ್ ಕಡೆಯಿಂದ ಕೊಡ್ತಕ್ಕಂಥ ಸ್ಕಾಲರ್ಶಿಪ್ ಇದು ಟೆಸ್ಟ್ ಬೇಸ್ಡ್ ಸ್ಕಾಲರ್ಶಿಪ್ ಅಂದರೆ ಒಂದು ಎಲಿಜಿಬಿಲಿಟಿ ಟೆಸ್ಟನ್ನು ಬರೀಬೇಕಾಗುತ್ತೆ ಅದರಲ್ಲಿ ಎಲಿಜಿಬಲ್ ಆದಂಥ ಸ್ಟೂಡೆಂಟ್ಸಿಗೆ ಮಾತ್ರ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು ಎಂಟರಿಂದ ಹನ್ನೆರಡನೇ ತರಗತಿ ಮಧ್ಯೆ ಓದ್ತಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿ ಆದರೂ ಈ ಸ್ಕಾಲರ್ಶಿಪ್ ಸ್ಕೀಮ್ಗೆ ಎಲಿಜಿಬಲ್ ಆಗಿರ್ತಾರೆ ಇನ್ನು ಸ್ಕಾಲರ್ಶಿಪ್ ಮನಿ ಬಂದು ಹತ್ತು ಸಾವಿರದಿಂದ ಐವತ್ತು ಸಾವಿರದವರೆಗೂ ಸ್ಕಾಲರ್ಶಿಪ್ ಸಿಗುವ ಸಾಧ್ಯತೆ ಇರುತ್ತೆ ಮೂರನೆಯದಾಗಿ ಸಿ ಬಿ ಎಸ್ ಸಿ ಅವರು ನಡೆಸ್ತಕ್ಕಂಥ ಸಿಂಗಲ್ ಗರ್ಲ್ ಚೈಲ್ಡ್ ಸ್ಕಾಲರ್ಶಿಪ್ ಅಂತ ಹೇಳಿ ಒಂದೇ ಒಂದು ಹೆಣ್ಣು ಮಗು ಇರತಕ್ಕಂಥ ಕುಟುಂಬದ ಹೆಣ್ಣು ಮಗುಗೆ ಒಂದು ಸ್ಕಾಲರ್ಶಿಪ್ ಅನ್ನು ಕೊಡ್ತಾರೆ ಇದಕ್ಕೆ ಎಲಿಜಿಬಿಲಿಟಿ ಬಂದು ಅರವತ್ತು ಪರ್ಸೆಂಟ್ಗಿಂತ ಅಧಿಕವಾದ ಮಾರ್ಕ್ಸನ್ನು ತೆಗೆದಿರಬೇಕು ಎಸ್ ಎಸ್ ಸಿಯಲ್ಲಿ ಅಂತಹ ವಿದ್ಯಾರ್ಥಿಗೆ ಐನೂರು ರೂಪಾಯಿಯಂತೆ ಪ್ರತಿ ತಿಂಗಳಿಗೆ ಎರಡು ವರ್ಷಗಳ ಕಾಲ ಸ್ಕಾಲರ್ಶಿಪ್ ಅನ್ನು ಕೊಡ್ತಾರೆ ಇನ್ನು ನಾಲ್ಕನೆಯದಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೊಡ್ತಕ್ಕಂಥ ಸ್ಕಾಲರ್ಶಿಪ್ ಈ ಸ್ಕಾಲರ್ಶಿಪ್ ಬಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ ಮಾತ್ರ ಹತ್ತನೇ ತರಗತಿ ಪಾಸ್ ಮಾಡಿರತಕ್ಕಂಥ ಸ್ಟೂಡೆಂಟ್ಸ್ ಇಲ್ಲಿ ಈ ವೆಬ್ಸೈಟ್ಗೆ ಬಂದು ಸ್ಕಾಲರ್ಶಿಪ್ ಸೆಕ್ಷನ್ನಲ್ಲಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಲ್ಲಿ ಓಪನ್ ಮಾಡಿ ಅಲ್ಲಿ ಅಪ್ಲೈ ಮಾಡ್ಬೋದಾಗಿರುತ್ತೆ ಅಪ್ಲೈ ಮಾಡ್ತಕ್ಕಂಥ ವಿಧಾನವನ್ನು ಕಂಪ್ಲೀಟಾಗಿ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದೇ ರೀತಿ ಈ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಿಂದ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ ಅಂದರೆ ಹತ್ತನೇ ತರಗತಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಹತ್ತರಿಂದ ಕೆಳಗಡೆ ಓದ್ತಿರ್ತಕ್ಕಂಥವ್ರು ಕೂಡ ಎಂಟು ಒಂಬತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳು ಕೂಡ ಸ್ಕಾಲರ್ಶಿಪ್ ಸಿಗುತ್ತೆ ಅದಕ್ಕೆ ಅಪ್ಲೈ ಮಾಡೋದಕ್ಕೆ ಸ್ಕಾಲರ್ಶಿಪ್ ಸೆಕ್ಷನಲ್ಲಿ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಹೋಗಿ ಅಪ್ಲೈ ಮಾಡ್ಬೋದಾಗಿರುತ್ತೆ ಇದನ್ನು ನಾರ್ಮಲಿ ಸ್ಕೂಲ್ ಕಡೆಯಿಂದಲೇ ಮಾಡಿಸ್ಕೊಡ್ತಾರೆ ಇನ್ನು ಐದನೆಯದು ವಿದ್ಯಾ ಪೋಷಕ್ ಇದು ಒಂದು ಇನ್ಫೋಸಿಸ್ನ ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ ಈ ವಿದ್ಯಾ ಪೋಷಕ್ ಅನ್ನೋ ಒಂದು ಆರ್ಗನೈಸೇಷನ್ ಮುಖಾಂತರ ಹತ್ತನೇ ತರಗತಿ ಪಾಸ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸಿಗೆ ಇನ್ಫೋಸಿಸ್ ಕಡೆಯಿಂದ ಕೂಡ ಸ್ಕಾಲರ್ಶಿಪ್ ಸಿಗುತ್ತೆ ಇನ್ನು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಸರ್ಟೈನ್ ಗೈಡ್ ಲೈನ್ಸ್ ಇದೆ ಮತ್ತೆ ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟ್ ಕೂಡ ಇದೆ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಆರನೆಯದ್ದಾಗಿ ಬಿ ಎಲ್ ಹೇಮಾವತಿ ಮೆಮೋರಿಯಲ್ ಟ್ರಸ್ಟ್ ಕಡೆಯಿಂದ ಕೂಡ ಸ್ಕಾಲರ್ಶಿಪ್ ಸ್ಕೀಮ್ಸ್ ಇದೆ ಇದು ಕೂಡ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆದರೆ ಈ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗ್ತಕ್ಕಂಥವರು ಬಡತನ ರೇಖೆಯಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಸ್ಕಾಲರ್ಶಿಪ್ನ ಪ್ರಯೋಜನವನ್ನು ಕೂಡ ಒಂದರಿಂದ ಹತ್ತನೇ ತರಗತಿ ಓದ್ತಿರತಕ್ಕಂಥ ವಿದ್ಯಾರ್ಥಿಗಳು ಪಡೆದುಕೊಳ್ಳಬಹುದು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಫಸ್ಟ್ ಒಂದು ಲೆಟರನ್ನು ಬರೆದು ಈ ವೆಬ್ಸೈಟಲ್ಲಿ ಇರತಕ್ಕಂಥ ಅಡ್ರೆಸ್ಸಿಗೆ ಮೇಲ್ ಮಾಡಬೇಕಾಗಿರುತ್ತೆ ಆನಂತರ ಅವರು ಒಂದು ಅಪ್ಲಿಕೇಶನ್ ಲೆಟರನ್ನು ಕಳಿಸ್ತಾರೆ ಅದನ್ನು ಫಿಲ್ ಮಾಡಿ ಕೊಡಬೇಕಾಗುತ್ತೆ ಇನ್ನು ಏಳನೆಯದ್ದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕಡೆಯಿಂದ ಕೂಡ ಒಂದು ಸ್ಕಾಲರ್ಶಿಪ್ ಸ್ಕೀಮ್ ಇದೆ ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗ್ತಕ್ಕಂಥವ್ರು ಹತ್ತನೇ ಕಾ ಕ್ಲಾಸನ್ನು ಪಾಸ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಇನ್ನು ಕ್ವಾಲಿಫಿಕೇಷನ್ ಬಂದು ಅರವತ್ತೈದು ಪರ್ಸೆಂಟ್ಗಿಂತ ಜಾಸ್ತಿ ತೆಗೆದಿರ್ಬೇಕಾಗುತ್ತೆ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸು ಅದೇ ರೀತಿ ಎಸ್ ಸಿ ಸ್ಟೂ ಸ್ಟೂಡೆಂಟ್ಸು ಅರುವತ್ತು ಪರ್ಸೆಂಟ್ಗಿಂತ ಅಧಿಕವಾದ ಮಾರ್ಕ್ಸು ಫಿಸಿಕಲಿ ಚಾಲೆಂಜು ಐವತ್ತು ಪರ್ಸೆಂಟ್ಗಿಂತ ಅಧಿಕವಾದ ಮಾರ್ಕ್ಸನ್ನು ತೆಗೆದಿರಬೇಕು ಇನ್ನು ಸ್ಕಾಲರ್ಶಿಪ್ ಅಮೌಂಟ್ ಬಂದು ಒಂದು ಸಾವಿರ ರೂಪಾಯಿ ಇರುತ್ತೆ ಪ್ರತಿ ತಿಂಗಳಿಗೆ ಇನ್ನು ಮುಂದೆ ಎಲೆಕ್ಟ್ರಾನಿಕ್ ಪೇಮೆಂಟ್ ಅಂಡ್ ಅಪ್ಲಿಕೇಶನ್ ಸಿಸ್ಟಮ್ ಫಾರ್ ಸ್ಕಾಲರ್ಶಿಪ್ಸ್ ಕಡೆಯಿಂದ ಇ ಪಾಸ್ ಇ ಪಾಸ್ ಕಡೆಯಿಂದ ಕೂಡ ಸ್ಕಾಲರ್ಶಿಪ್ ಸ್ಕೀಮ್ಗಳಿದೆ ಹತ್ತನೇ ತರಗತಿಯನ್ನು ಪಾಸ್ ಮಾಡಿರತಕ್ಕಂಥ ಸ್ಟೂಡೆಂಟ್ಸ್ಗೆ ಒಂದು ಫೀ ಕನ್ಸೆಷನ್ ಸ್ಕೀಮ್ ಮತ್ತೊಂದು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಸ್ಕೀಮ್ ಈ ಫೀ ಕನ್ಸೆಷನ್ ಸ್ಕೀಮಿನ ಅರ್ಹತೆ ಬಂದು ವಿದ್ಯಾರ್ಥಿಯ ಫ್ಯಾಮಿಲಿಯ ವಾರ್ಷಿಕ ಆದಾಯ ಎರಡೂವರೆ ಲಕ್ಷಕ್ಕಿಂತ ಕೆಳಗಡೆ ಇರಬೇಕು ಪ್ರವರ್ಗ ಒಂದರ ವಿದ್ಯಾರ್ಥಿಗಳಿಗೆ ಎಸ್ ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷಕ್ಕಿಂತ ಕೆಳಗಡೆ ಇರಬೇಕು ಇನ್ನು ಪರ್ಸೆಂಟೇಜ್ ಕ್ರೈಟೀರಿಯಾ ಬಂದು ಐವತ್ತು ಪರ್ಸೆಂಟ್ಗಿಂತ ಅಧಿಕವಾದ ಮಾರ್ಕ್ಸನ್ನು ತೆಗೆದಿರಬೇಕಾಗಿರುತ್ತೆ ಇನ್ನು ಅದೇ ಇ ಪಾಸ್ ವೆಬ್ಸೈಟ್ನಲ್ಲಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಕೂಡ ಇರುತ್ತೆ ಅದರಲ್ಲಿ ಮೂರು ಸ್ಕೀಮ್ ಇದೆ ವಿದ್ಯಾರ್ಥಿ ನಿಲಯದಲ್ಲಿ ಪ್ರವೇಶ ಊಟ ಮತ್ತು ವಸತಿ ಸಹಾಯ ಯೋಜನೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಈ ಮೂರರಲ್ಲಿ ಅದರ ಒಂದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಇನ್ನು ಕೊನೆಯದಾಗಿ ವಿದ್ಯಾ ಸಾರಥಿ ವೆಬ್ಸೈಟ್ ಈ ವೆಬ್ಸೈಟ್ನಲ್ಲಿ ನೀವು ಬಂದರೆ ಎಲ್ಲ ಪ್ರೈವೇಟ್ ಆರ್ಗನೈಸೇಷನ್ ಓಪನ್ ಮಾಡಿರ್ತಕ್ಕಂಥ ಚಾರಿಟಿ ಚಾರಿಟಿ ಕಡೆಯಿಂದ ಕೊಡ್ತಕ್ಕಂಥ ಸ್ಕಾಲರ್ಶಿಪ್ಗಳಿಗೆ ಯಾವ್ಯಾವ ರೀತಿ ಅಪ್ಲೈ ಮಾಡ್ಬೋದು ಅನ್ನೋ ಒಂದು ಮಾಹಿತಿ ಈ ವೆಬ್ಸೈಟ್ನಲ್ಲಿ ಸಿಗುತ್ತೆ ಇಲ್ಲಿರೋ ರೀತಿ ಎಸ್ ಎನ್ ಎಲ್ ಬೇರಿಂಗ್ಸ್ ಕಡೆಯಿಂದ ಕೂಡ ಸ್ಕಾಲರ್ಶಿಪ್ ಇದೆ ಆಫ್ಟರ್ ಟೆಂತ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಇದೇ ರೀತಿ ಟಾಟಾ ಹೌಸಿಂಗ್ ಕಡೆಯಿಂದ ಕೂಡ ಸಿಗುತ್ತೆ ಎನ್ ಎಸ್ ಡಿ ಎಲ್ ಕಡೆಯಿಂದ ಸಿಗುತ್ತೆ ಎ ಸಿ ಸಿ ಕಡೆಯಿಂದ ಸಿಗುತ್ತೆ ಹೀಗೆ ಈ ವೆಬ್ಸೈಟ್ಗೆ ಬಂದರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಯಾವ್ಯಾವ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಿ ಈ ಸ್ಕಾಲರ್ಶಿಪ್ಗಳ ರೀತಿಯೇ ಹತ್ತನೇ ತರಗತಿ ಪಾಸ್ ಮಾಡಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಇನ್ನೂ ಹಲವಾರು ಸ್ಕಾಲರ್ಶಿಪ್ ಸ್ಕೀಮ್ಗಳಿವೆ ಅದನ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿರತಕ್ಕಂಥ ಎಲ್ಲ ಸ್ಕಾಲರ್ಶಿಪ್ಗಳನ್ನು ಇಂಡಿವಿಜುವಲ್ ಆಗಿ ಇನ್ ಡೀಟೇಲ್ ಆಗಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಆ ವಿಡಿಯೋಗಳನ್ನೆಲ್ಲ ನಮ್ಮ ಚಾನಲ್ನಲ್ಲಿ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿರಿ ನೋಟಿಫಿಕೇಶನನ್ನು ಪಡೆಯಲು ಇನ್ನು ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ನೀವು ಯಾವುದೇ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್